ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಜ್ಜಿ, ರೂಮ್ ಬಾಗ್ಲಾಕಿದ್ಯಾ? ಅಮ್ಮ ಬಾಗಿಲು ತಟ್ಟಿದ್ದಾಳೆ ಅನ್ಸುತ್ತೆ. ಆ ಕಡೆಗೆ ಯಾರು ಹೋಗ್ಬೇಡಿ. ಯಾಕಜ್ಜಿ? ಹಲೋ ಕಲಿ. ಅಮ್ಮ ಎಲ್ಲಿದ್ಯಾ? ಓ, ಈ ಮುದುಕಿಗೆ ನಾನು ಯಾರು ಅಂತ ಗೊತ್ತಾಗೋಯ್ತು ಕಣೋ. ರೂಮ್ನಲ್ಲಿ ಕೂಡ ಹಾಕಿದ್ದಾರೆ. ಹೌದಾ? ಹೊಸ್ತೋದಿಂದ ಎಸ್ಕೇಪ್ ಆಗು. ಪೊಲೀಸರು ಬರ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅಲ್ಲಿರ್ಬಾ. ಹೇಗಾದ್ರೂ ಮಾಡಿ ಎಸ್ಕೇಪ್ ಆಗು. ನಾನು ಗಾಡಿ ತರ್ತೀನಿ, ಬೇಗ ಬಾ. ಡಾಕ್ಟರ್ ಸಹನಾ ಹೇಗೋಳ? ಅವಳಿಗೇನು ತೊಂದರೆ ಇಲ್ಲ ಅಲ್ವೇ? ಏನು ತೊಂದರೆ ಇಲ್ಲ, ಶಿ ಇಸ್ ಔಟ್ ಆಫ್ ಡೇಂಜರ್. ನೀವೀಗ ಹೋಗಿ ಅವ್ರನ್ನ ನೋಡ್ಬೋದು. ಡಾಕ್ಟರ್ ಎಂತ ಖುಷಿ ವಿಚಾರ ಹೇಳಿದ್ರಿ. ಇದೇ ಖುಷಿಗೆ ನಿಮ್ಮನ್ನ ನಮ್ಮ ಊರು ಕರ್ಕೊಂಡು ಬಯೋಟ್ ಹಾಕ್ಸ್ಬೇಕು ಅನಿಸ್ತೈತೆ. ಯಾಕೆ ಸಾಕಾಗ್ತಿದ್ದೀರಾ? ಓ, ರೀಲ್ ಬಿಡ್ದಾವನೇ ಅಂತ ಅನಿಸ್ತಿದ್ಯಾ? ಡಾಕ್ಟ್ರೆ, ನೀವು ಹೂ ಅಂತೇಳಿ ಇಲ್ಲಿಂದಲೇ ನಮ್ಮ ಊರಿಗೆ ಮೆರವಣಿಗೆ ಕರ್ಕೊಂಡೋಯ್ತೀನಿ. ಹಂಗ ಹವಾ ಮಾಡ್ಗೇವನಿ. ನಿಮ್ಮ ಹವಾ ನಿಮ್ಮ ಹತ್ರನೇ ಇರಲಿ, ಈಗ ಹೋಗಿ ಪೇಷಂಟ್ನ ನೋಡಿ. ಸಣ್ಣ ಗಾಯ ಆದ್ರೆ ನನಗೆ ತಡ್ಕೊಳಕ್ ಆಯ್ತಿರ್ಲಿಲ್ಲ. ಅಂತದ್ರಾಗ ನಿನಗಿವತ್ತು ಇಷ್ಟೊಂದು ರಕ್ತ ಹೋಗಿದ್ ನೋಡಿ, ಪ್ರಾಣನೇ ಹೊಂಟೋದಂಗಾಯ್ತವಿ. ಸನಾ, ನಾನೀಗ ಮೊದಲು ನಂಗಿಲ್ಲ ಅವಿ, ಈ ಕಾಳಿ ಬದಲಾಗವನೆ, ನಿನಗೋಸ್ಕರ ಬದಲಾಗವನೆ. ಅವಿ ಜೀವನ ಪೂರ್ತಿ ನಾನೇನ ಕಣ್ರಬ್ಬೆ ಹಂಗೆ ನೋಡ್ಕೊಳ್ತೀನಿ. ನೀನು ಹಿಂದಿಂದ ಬಿದ್ದು ಪ್ರಾಣ ತಿಂತಿದ್ದವನು, ಈಗ ನಿನಗೋಸ್ಕರ ಪ್ರಾಣ ಕೊಡೋಕ್ಕೂ ತಯಾರಾಗಿದ್ದೀನಿ. ಏನಿಲ್ಲವಿ, ನೀನ್ ಮಲಗಿದ್ದಲ್ಲ ಅದಕ್ಕೆ ನಿಧಾನ ಕರೆದು ಎಬ್ಬಿಸ್ತಿದ್ದೆ. ಅಟೆಯ ಬೇಡವಿ, ಡಾಕ್ಟರ್ ಹೇಳಿದ್ರು ನಿನ್ಗೇನು ತೊಂದರೆ ಇಲ್ವಂತೆ. ನಾನು ಹೇಳಿಲ್ವೇ ನಂಗೆ ಏನು ತೊಂದರೆ ಆಗಕ್ಕಿಲ್ಲ ಅಂತ. ನಿನ್ನೆ ಸುಮ್ಕೆ ಗಾಬರಿ ಆಗ್ಬಿಟ್ಟೆ. ಅವೆ ಮತ್ತೆ ನಿನಗೆ ಹಿಂಗಾಗ್ದ್ರೆ ಭಯ ಆಗದೆ ಇರ್ತದಾ? ಹಾಂ ಅವಿ, ಇನ್ನೊಂದು ವಿಷಯ, ಸ್ನೇಹ ಫೋನ್ ಮಾಡಿದ್ಲು ಬಂಗಾರಮ್ಮ ಸಿಕ್ಕವ್ರಂತೆ, ಅವ್ರನ್ನ ಕರ್ಕೊಂಡು ಇಲ್ಲಿಗೆ ಬರ್ತಾರಂತೆ ನಿನ್ನ ಕರ್ಕೊಂಡು ಹೋಗಕ್ಕೆ. ಇದಕ್ಕಿಂತ ಖುಷಿ ಇನ್ನೇನು ಬೇಕು ಕಾಳಿ ನನಗೆ? ಸ್ನೇಹ ಬರ್ತಿದ್ದಂಗೆ ನಾವಿಬ್ರು ಒಟ್ಟಿಗೆ ಅವನತ್ರ ಹೋಗ್ತೀವಿ. ಇವತ್ತು ಅವನು ಉದ್ದಬ್ಬ, ಆದರೆ ನನ್ನ ಈ ಪರಿಸ್ಥಿತಿ ನೋಡಿದ್ರೆ ಅವಳು ಯೋಡು ಬ್ಯಾಸರ ಆಯ್ತಳೋ ಏನೋ. ಆದರೆ ನನ್ನ ಸತ್ತೋದೇನ ನೋವಿನ ಹೆಂಗೆ ನೋಡೋದೇ ಒಳ್ಳೇದೇ ಅಲ್ವಾ ಕಳ್ಳಿ? ಅದೋ ದಿಟ್ಟನೇ ಯಾವೇ,
ಅವೇ ಸ್ನೇಹ ಇಲ್ಲಿಗೆ ಬರೋ ಗಂಟ ನಿನ್ ಮಲ್ಕೊಂಡಿರೋ, ನಾನು ಇಲ್ಲೇ ಇರ್ತೀನಿ. ನಮಸ್ಕಾರ ಅಮ್ಮರ, ನಾನು ಗಂಗಾಧರಪ್ಪ ಮಾತಾಡ್ತಾ ಇದ್ದೀನಿ. ಗಂಗಾಧರ್ ಅವ್ರೆ ಹೇಳಿ, ಸ್ನೇಹ ಹೇಗಿದ್ದಾಳೆ? ನೀವು ಹಾಸ್ಪಿಟಲ್ಗೆ ಹೋದ್ರಲ್ವಾ? ಇಲ್ಲೇ ಇದ್ದೀನಿ. ಅಮ್ಮರೇ, ಡೋನರ್ ಸಿಕ್ಕಿದ್ರು ಮಾತ್ರ ನನ್ನ ಮಗಳು ಬೆಳೆಯುತ್ತಾರೆ ಅಂತ ಹೇಳಿದ್ದಾರೆ. ಅಳ್ಬೇಡಿ ಅಳ್ಬೇಡಿ, ನೀವು ಅಳ್ಬೇಡಿ. ನನ್ನ ಕಡೆಯಿಂದ ಏನು ಸಹಾಯ ಮಾಡೋಕ್ಕಾಗುತ್ತೋ ನಾನು ಮಾಡ್ತೀನಿ. ನೀವು ಧೈರ್ಯವಾಗಿರಿ, ದೇವರಿದ್ದಾನೆ. ಈಗ ನಮ್ಮ ಪಾಲಕ್ಕೆ ನೀವೇ ದೇವರು ಅಮ್ಮರೇ. ಅಯ್ಯೋ ಹಾಗೆಲ್ಲ ಮಾತಾಡಬೇಡಿ ಗಂಗಾಧರ್ ಅವ್ರೆ, ಅವಳಿಗೇನೂ ಆಗಲ್ಲ. ನಾನು ಈಗ ಏನು ಅರೇಂಜ್ಮೆಂಟ್ ಮಾಡ್ಬೋದು ಅಂತ ನೋಡ್ತೀನಿ, ನಂಗೆ ಸ್ವಲ್ಪ ಟೈಮ್ ಕೊಡಿ. ಸರಿ ಅಮ್ಮರೇ. ಶಿವನಾಯ್ತವಾ? ಅತ್ತೆ, ಅದು ಸ್ನೇಹ ಅಂತ ಇನ್ನೊಂದು ಹುಡುಕಿ ಇದ್ದಾಳೆ, ಪಾಪ ಅವಳಿಗೆ ಹಾರ್ಟ್ ಪ್ರಾಬ್ಲಮ್ ಅಂತ. ಈಗ ನಾನು ಕಂಟ್ರೋಲ್ ಯೂನಿಟ್ ಕಾಲ್ ಮಾಡಿ ಅವ್ರ ಕಡೆಯಿಂದ ಏನು ವ್ಯವಸ್ಥೆ ಆಗ್ಬೋದು ಅಂತ ತಿಳ್ಕೋಬೇಕು. ಹೌದಾ? ಸರಿ ಸರಿ, ಹಾಗಿದ್ರೆ ಸ್ವಲ್ಪ ಬೇಗ ಅರೇಂಜ್ ಮಾಡಿ ಪ್ಲೀಸ್. ಥ್ಯಾಂಕ್ಸ್. ಯಾರ್ದವ ಪೋನು? ಇನ್ನೂ ವ್ಯವಸ್ಥೆ ಆಗಿಲ್ವಾ? ಇಲ್ಲ ಅತ್ತೆ, ಅದೇ ಹೇಳಿದ್ನಲ್ಲ ಆ ಹುಡುಗಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗ್ಬೇಕಂತೆ, ಅದರದ್ದು ವ್ಯವಸ್ಥೆ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದೆ. ಬೇರೆಯವ್ರಿಗೆ ತೊಂದರೆ ಅಂದರೆ ನಿನ್ನ ಹೃದಯ ಹೆಂಗ್ ಮಿಡಿತೈತೆ ನಾಡು? ನೀನ್ ಈ ಗುಣಕ್ಕೆ ಯೋನ್ ಹೇಳಿದ್ರು ಕಮ್ಮಿನೇ. ಈ ಗುಣನ ನಾನು ನನ್ನ ಅವ್ವನಿಂದ ಮತ್ತೆ ನಿಮ್ಮಿಂದಾನೆ ಕಲ್ತಿರೋದತ್ತೆ. ಊರಲ್ಲಿ ಯಾರಿಗಾದ್ರೂ ಏನಾದರೂ ಆದರೆ ನೀವು ಅವ್ರಿಗೆ ಕಾಮದೇನು ಥರ ಸಹಾಯ ಮಾಡ್ತೀರ. ಮತ್ತು ಅವ್ವ ಇನ್ನೊಬ್ರು ಕಣ್ಣೀರನ್ನ ನೋಡ್ತಿದ್ದಂಗೆ ಕರ್ಗೋಗ್ತಾಳೆ. ನೀವಿಬ್ರು ತೋರಿಸ್ತಿರೋ ದಾರಿಲಿ ನಾನು ನಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೆ. ಇಲ್ಲ ಕಣವ್ವ, ಸಹಾಯ ಮಾಡಬೇಕು ಅನ್ಕೊಂಡ್ರು ಅದಕ್ಕೆ ಒಳ್ಳೆ ಮನಸ್ಸಿರಬೇಕು. ನಿಂತವ ಒಳ್ಳೆ ಮನಸ್ಸು ಐತೆ, ಛಲನೂ ಐತೆ, ಅದಕ್ಕೆ ಅಲ್ವೇ ನಿನ್ ಡಿ ಸಿ ಆಗಿರೋದು. ಇವತ್ತು ಸರಿಯಾದ ಸಮಯಕ್ಕೆ ಬಂದು ನೀನು ನನ್ನ ಕಾಪಾಡ್ದೇವಾಗಿದ್ದರೆ ನಾನು ಜೀವಂತವಾಗೇ ಇರ್ತಿರ್ಲಿಲ್ಲ ಕಣವ. ನನ್ನ ಪಾಲಿಂದ ಯಾವಾಗ ಬಂದೀನಿ? ಹಾಗೆಲ್ಲ ಹೇಳಬೇಡಿ ಅತ್ತೆ, ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.